ವಿವಿಧ ರಸ್ತೆಗಳ ಗುದ್ದಲಿ ಪೂಜೆಗೆಂದು ಪಡುಬಿದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ತಮ್ಮ ಅಧಿಕೃತ ಕಾರ್ಯಕ್ರಮದಲ್ಲಿದ್ದ ಕಾಪು ಶಾಸಕ ಲಾಲಾಜಿಮೆಂಡನ್ ಕಂಚಿನಡ್ಕದಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಯ ಬೆದರಿಕೆಗೆ ಮಣಿದು ಅಧಿಕೃತವಾಗಿ ಪಟ್ಟಿಯಲ್ಲಿ ಇಲ್ಲದಿದ್ದರೂ ರಸ್ತೆ ಕಾಂಕ್ರೀಟೀಕರಣಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಶಾಸಕರು ಗುದ್ದಲಿ ಪೂಜೆಗೆ ಆಗಮಿಸಲಿದ್ದಾರೆ ಎಂಬ ಮಾಹಿತಿ ದೊರೆಯುತ್ತಿದ್ದಂತೆ ತಂಡವೊಂದು ಪ್ರತಿಭಟನೆಗೆ ಸಿದ್ದವಾಗಿತ್ತು. ಸ್ವಪಕ್ಷಿಗರೇ ಈ ಪ್ರತಿಭಟನೆಯ ರುವಾರಿಗಳು ಎಂಬ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರು ಅವರನ್ನು ಮನವೊಲಿಸಲು ಯತ್ನಿಸಲಾದರೂ ಫಲ ಕಾಣದ ಹಿನ್ನೆಲೆಯಲ್ಲಿ ಅಧಿಕೃತ ಕಾಮಗಾರಿಯ ಮುನ್ನವೇ ಈ ಅನಧಿಕೃತ ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಲಾಲಾಜಿಮೆಂಡನ್, ಕಂಚಿನಡ್ಕ ರಾಘವೇಂದ್ರ ಸ್ವಾಮಿ ಮಠದಿಂದ ದಕ್ಷಿಣ ಭಾಗಕ್ಕೆ ಕೃಷ್ಣ ಬಂಗೇರ ಮನೆಯವರೆಗಿನ ಕಾಂಕ್ರೀಟೀಕರಣಕ್ಕೆ ಪರಿಶಿಷ್ಟ ಜಾತಿ ಅನುದಾನದಲ್ಲಿ 25 ಲಕ್ಷ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಆದ್ದರಿಂದ ಈ ರಸ್ತೆ ಕಾಮಗಾರಿಯನ್ನು ನಡೆಸಲಾಗುವುದು. ಈ ಕಾಮಗಾರಿಯು ಟೆಂಡರಿಗಷ್ಟೇ ಬಾಕಿ ಇದೆ. ತಮ್ಮ ಮತದಾರರ ಕಾಳಜಿ ತನಗೆ ಮುಖ್ಯವಾಗಿದ್ದು ಅವರಿಚ್ಛೆಯೇ ತನ್ನಿಚ್ಛೆ ಎಂದರು. ಕಂಚಿನಡ್ಕಕ್ಕೆ ಬರುವುದಾಗಿ ನಮಗೆ ಒಂದು ಮಾಹಿತಿ ಸಿಕ್ಕಿತ್ತು. ಅದು ವಿಷಯವೇನೆಂದರೆ ನಮ್ಮದು ಇಲ್ಲಿ ಕಂಚಿನಡ್ಕದಲ್ಲಿ ಎಲ್ಲ ಕಡೆ ರಸ್ತೆ ಆಗಿರುವಂಥದ್ದು, ಅದರಲ್ಲಿ ಒಂದು ತುಂಬ ಕಳಪೆ ರಸ್ತೆ ಎಂದು ನಮಗೆ ಮಾಡಿಕೊಡ್ತೇವಂಥವರು ತುಂಬ ವರ್ಷಗಳಿಂದ ಆಶ್ವಾಸನೆ ಕೊಟ್ಟಿರುತ್ತಾರೆ. ಆದ್ದರಿಂದ ನಾವು ಇವತ್ತು ಆ ರೋಡ್ಗೆ ಗುದ್ದಲಿ ಪೂಜೆ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿ ನಾವು ಒಂದು ಸಂಭ್ರಮದಿಂದ ಇವತ್ತು ಈ ಒಂದು ಗುದ್ದಲಿ ಪೂಜೆಯ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಅಂತ ನಾವು ಕಾರ್ಯಕರ್ತರೆಲ್ಲರೂ ಸೇರಿದ್ದು. ಆದರೆ ಕೆಲವೊಂದು ಜನ ಮಂದಿ ಕೆಲವೊಂದು ತಪ್ಪು ಕಲ್ಪನೆಯಿಂದಾಗಿ ಅವರು ಪ್ರತಿಭಟನೆಯನ್ನು ಮಾಡುವುದಾಗಿ ಇಲ್ಲೆಲ್ಲ ಒಂದು ಸುದ್ದಿ ಹಬ್ಬಿಸಿದ್ದಾರೆ. ಅದು ನಮ್ಮ ಪ್ರಕಾರ ಅದು ಮಾಹಿತಿ ತಪ್ಪು. ನಾವು ಈಗಾಗಲೇ ಬಂದಿರುವುದು ಗುದ್ದಲಿ ಪೂಜೆಯ ಒಂದು ಸಂಭ್ರಮವನ್ನು ಒಂದು ಮಾನ್ಯ ಶಾಸಕರ ಜೊತೆಗೆ ನಾವು ಗುದ್ದಲಿ ಪೂಜೆಯ ಸಂಭ್ರಮವನ್ನು ಮಾಡಲಿಕ್ಕೋಸ್ಕರ ನಾವು ಬೆಳಗಿನ ಇದುವರೆಗೆ ಬಂದು ಇಲ್ಲಿ ಆ ಗುದ್ದಲಿ ಪೂಜೆ ನಡೆಸಿಕೊಟ್ಟು ಎಲ್ಲ ಕಾರ್ಯಕ್ರಮ ಆದಮೇಲೆ ತಮ್ಮ ತಮ್ಮ ಮನೆಗಳಿಗೆ ಕಾರ್ಯಕರ್ತರು